ಗಣೇಶ್ ನೀನು ಕೋರ್ಟಿತ್ತನೆ ಹೋಗ್ತಿರೋದು ಹೌದು ನಾನು ಡ್ರಾಪ್ ಮಾಡ್ತೀಯಾ ಅರ್ಜೆಂಟ್ ಸ್ಟೇಷನ್ ಅಲ್ಲಿ ಕೆಲಸ ಇದೆ ಹಾಫ್ ಅನ್ ಅವರ್ ಆಮೇಲೆ ಅಲ್ಲಿಂದ ಇಬ್ರು ಹೋಗೋಣ ಓಕೆ ಎಲ್ಲಿ ತನ್ನ ಮುನಿಯ ಮುನಿಯಲ್ಲ ಸರ್ ತೆಗೆಯ ಬಾಗಿಲು ಅಲ್ಕಾನನ ಮಗನೇ ಜೈಲಿಂದ ಆಚೆ ಹೋಗಿ ಇನ್ನೂ 15 ದಿನ ಆಗಿಲ್ಲ ಆಗ್ಲೇ ಶುರು ಮಾಡಿಬಿಟ್ಟಿಯ ನೀನು ಕೈ ಚಳಕನ ಇಲ್ಲ ಸರ್ ಈ ಕೇಸ್ ನಾನು ಮಾಡಿದ್ದಲ್ಲ ಸರ್ ಸುಳ್ಳು ಹೇಳ್ತೀಯನೋ ಸುವರ್ ಲಕ್ಷ ರೂಪಾಯಿ ಮಾಲು ಒಪ್ಕೊಂಡು ತೋರಿಸ್ತಿಲ್ಲ ನಿನ್ನ ಕೈ ಚಳಕ ತೋರಿಸ್ಬಿಡ್ತೀನಿ ನಾನು ಸಿಗಾಕೊಳ್ಳಿ ಅಂತ ಬೇರೆ ಯಾರು ಕೆಲಸ ಮಾಡಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಸರ್ ನೀನು ಮಾಡಿಲ್ಲ ಇಲ್ಲ ಸರ್ ಮಾಡಿಲ್ಲ ಕಳ್ಳತನ ದರೋಡೆ ಜನ್ಮದಿಂದಲೇ ಬರೋದು ಅದು ರಕ್ತದಲ್ಲೇ ಹುಟ್ಟಿ ಹರಿತಾ ಇರುತ್ತೆ ಬಲವಾಗಿ ಬಿಗಿದ್ರೆ ಅವ್ರು ಬಾಯಿ ಬಿಡೋದು ಕೊಡದು ಜನಾನ ದನ ಬರೆದಾಗ ಬರೆದ್ರೆ ಅವರು ಪ್ರಾಣಿಗಳಾಗ್ತಾರೆ ಮಾಡಬಾರದು ಪಾಪ ಮಾಡ್ತಾರೆ ಕಳ್ಳ ಕೊಳ್ಳೆ ಹೊಡಿತಾನೆ ಆಮೇಲೆ ಕೊಲೆನೂ ಮಾಡ್ತಾನೆ ಸರಿಯಾಗಿ ನೋಯ ಶಿಕ್ಷೆ ಕೊಟ್ರೆ ಅವರು ನೆಟ್ಟಗಾಗ್ತಾರೆ ಅಲ್ಲ ವಿಶ್ವಾಸ ಸೌಜನ್ಯ ತೋರಿಸಿದ್ರೆ ಪುನಃ ಅವರು ಒಳ್ಳೆ ಮನುಷ್ಯರಾಗ್ತಾರೆ ಸುಧಾ ನೀನು ಅಡ್ವೊಕೇಟ್ ಕೋರ್ಟಲ್ಲಿ ನಿನ್ನ ಜಾಣತನ ಇದು ಸ್ಟೇಷನ್ ಇದು ನಮ್ಮ ಡ್ಯೂಟಿ ನಿಮ್ಮ ಡ್ಯೂಟಿ ಈ ಕಟ್ಟಡದೊಳಗೆ ಹೊರಗೆ ನೂರಾರು ಜನಗಳ ಮುಂದೆ ಈ ನಿಮ್ಮ ಡ್ಯೂಟಿ ಮಾಡು ನೋಡೋಣ ಅಪರಾಧಿಗಳ ಸಂಖ್ಯೆ ಹೆಚ್ಚೋದೇ ನಿಮ್ಮ ಡ್ಯೂಟಿ ಏನು ನಿಮ್ಮ ಅಭಿಪ್ರಾಯ ಐ ಹೇಟ್ ಯುವರ್ ಮೆಂಟಾಲಿಟಿ ಶಟ್ ಅಪ್ ಅಂಡ್ ಗೆಟ್ ಔಟ್ ಐ ಸೆಡ್ ಗೆಟ್ ಔಟ್ ನಿಶ್ಚಿತಾರ್ಥಕ್ಕೆ ಅಂತ ಹಾಕಿಸ್ಬಿಟ್ಟಿದ್ದೀನಿ ಇನ್ನೂ ಸಾಲದೆ ಇದ್ರೆ ಏನ್ ಬೇಕು ಹೇಳು ಅಪ್ಪ ಅದು ನಿನ್ನಿಷ್ಟ ಅವಳಿಷ್ಟ ಸುಧಾಗೆ ಅಲಂಕಾರ ಎಷ್ಟು ಹೆಚ್ಚಾದರೂ ಪರವಾಗಿಲ್ಲ ಅಹಂಕಾರ ಕಡಿಮೆ ಆಗ್ಲೇಬೇಕು ಏನ್ ಅಹಂಕಾರ ನನ್ನಲ್ಲಿ ಕಂಡಿದ್ದು ಸ್ಟೇಷನ್ನಲ್ಲಿ ನನ್ನ ಕೈ ಕೆಳಗಿನವರು ಕೇರಿಗಳ ಮುಂದೆ ನಮಗೆ ಅವಮಾನ ಮಾಡ್ತಿಲ್ಲ ಅದು ಅಹಂಕಾರ ಅಲ್ಲದೆ ಇನ್ನೇನು ಹೆಂಗಸಿಗೆ ತಿಳಿವಳಿಕೆ ಇರೋದೇ ಅಪರಾಧವೇನು ಅವಳು ತನ್ನ ಅಭಿಪ್ರಾಯನ ಹೊರಪಡಿಸಲೇ ಕೊಡದೇನು ವಾದ ಪ್ರತಿವಾದದಲ್ಲಿ ಅವಮಾನ ಆಯ್ತು ಅನ್ನೋದು ಅವಿವೇಕ ಸುಧಾ ದಿನೇ ದಿನೇ ನಿನಗೆ ನಾನೇ ಬುದ್ಧಿವಂತೆಯನ್ನು ಭ್ರಾಂತು ತಲೆಗೇರ್ತಾ ಇದೆ ನಾಳೆಗೆ ಮರ್ಯಾದೆ ಮೀರ್ತಾ ಇದೆ ಗಣೇಶ್ ಜೀವನದಲ್ಲಿ ಜತೆಯಾಗಿ ಬದುಕಬೇಕಾದವ್ರ ಮಧ್ಯೆ ಏನಿದು ಮಾತು ಮಾತುಕು ಜಗಳ ಮನುಷ್ಯ ಜಾತಿ ಬಗ್ಗೆನೆ ನನಗೂ ಗಣೇಶ್ಗೂ ಬೇರೆ ಬೇರೆ ಭಾವನೆ ಇದೆ ಅವನ ಕಣ್ಣಿಗೆ ಪೊಲೀಸ್ನವರು ಹಿಡ್ಕೊಂಡು ಬಂದವರೆಲ್ಲ ಕಳ್ಳರಾಗಿ ಕಾಣ್ತಾರೆ ನಾನು ಅಡ್ವೊಕೇಟ್ ತಪ್ಪನ್ನ ವ್ಯಕ್ತಿ ಮಾಡಲ್ಲ ಅವನ ಪರಿಸ್ಥಿತಿ ಮಾಡ್ಸತ್ತೆ ಅಂಥವರಲ್ಲಿ ಪೊಲೀಸ್ನವರು ನಡ್ಕೋಬೇಕಾದ ರೀತಿನೇ ಬೇರೆ ಅಂತ ನಾನಂತೀನಿ ಈ ನಿಮ್ಮ ತಕರಾರನ್ನೆಲ್ಲ ಕೋರ್ಟ್ನಲ್ಲಿ ಮಾತ್ರ ಇಟ್ಕೊಳ್ಳಿ ಸಂಸಾರದಲ್ಲಿ ಆಗ್ತಿರ್ತೀರಾ ಅಪ್ಪ ಮದುವೆ ಆದ್ಮೇಲೆ ಅವಳು ಇದನ್ನೇ ಇನ್ನಷ್ಟು ಪರ್ವತ ಮಾಡ್ತಾಳೆ ಏಕೆ ನಾನು ಹೇಳಿದ ಹಾಗೆ ಬಾಳ್ಬೇಕು ಅದು ಈ ನಿಶ್ಚಿತಾರ್ಥದಲ್ಲೇ ನಿಶ್ಚಯವಾಗ್ಬೇಕು ಗಣೇಶ್ ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ಗಂಡ ಹೇಳಿದಾಗೆ ಬಾಳಬೇಕು ಅನ್ನೋ ಕಾಲ ಸತ್ತು ಸುಟ್ಟು ಬೂದಿಯಾಗಿ ಹೋಯ್ತು ದೇವನ ಗಿಡ ನೆಟ್ಟು ಎಲ್ಲ ಹಾಲು ಹಾಕಿ ಬೆಳೆಸಿದ ಹಾಗಾಯ್ತು ಹೌದು ಅಧಿಕಾರ ಮದ ನೆತ್ತಿಗೇರಿದವ್ರಿಗೆ ಸತ್ಯ ಬೇವಿನಷ್ಟೇ ಕಹಿ ಸುಧಾ ಅವನಿಗೆ ನೋವಾಗೂ ಮಾತಾಡಬಾರ್ದಮ್ಮ ನನಗಾಗ್ಬಹುದು ಮನುಷ್ಯ ಕೇಡಿಗನಾಗಿ ಹುಟ್ಟದೇ ಇಲ್ಲ ಅನುಕೂಲ ಇರೋರು ತಮ್ಮ ತಪ್ಪನ್ನ ಬಡಪಾಯಿಗಳ ಮೇಲೆ ಹಾಕಿ ಕೆಟ್ಟವರನ್ನಾಗಿ ಮಾಡ್ತಾರೆ ಕೇಡಿಗರಲ್ಲಿ ಕೇಡಿಗನಾಗಿ ಜೈಲಿನಲ್ಲಿ ಇರೋನು ಒಳ್ಳೆಯವನ್ನಾಗಿ ಮಾಡೋಕ್ ಸಾಧ್ಯ ಇದನ್ನ ನಾನು ಸಾಧಿಸಿ ತೋರಿಸೋವರೆಗೂ
ನನಗೆ ಮದುವೆನೇ ಬೇಡ. ನನ್ನ ಮೇಲೆ ಛಲ ಸಾಧಿಸ್ತೀಯಾ ಅಪ್ಪ? ಇವಳ ರಕ್ತದಲ್ಲಿರೋ ಛಲ ಅನ್ನೋ ವಿಷ ಸಂಪೂರ್ಣವಾಗಿ ಹೋಗೋವರೆಗೂ ನನಗೂ ಈ ಮದುವೆ ಬೇಡ.